ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ KPSC ಸಿವಿಲ್ ಸ್ಕೂಲ್ ಆ್ಯಪ್ ಇದೆ, ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ನೋಡಿ, ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದವರು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಯಾವುದಕ್ಕೆ ಗೊತ್ತಾ? ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಅಂದರೆ RWS A ಇದು ರಿವೈಸ್ಡ್ ಎಕ್ಸಾಮ್ ಡೇಟ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಫಸ್ಟು ಎಕ್ಸಾಮ್ ಯಾವಾಗಿದೆ ಅಂತ ತಿಳ್ಕೊಳ್ಳೋಣ. ಶನಿವಾರ ದಿನ ಇರೋದು 25ನೇ ತಾರೀಕಂದು. ತುಂಬ ವಿದ್ಯಾರ್ಥಿಗಳು ಹಳೆ ಡೇಟ್ ಬಿಟ್ಟಾಗ ಏನು ಹೇಳಿದರು, ಗೇಟ್ ಎಕ್ಸಾಮ್ ಅದೇ ದಿನ ಅಂತ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರು. ಅದನ್ನು KPSC ಅವರು ತಿಳ್ಕೊಂಡು ಏನು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ 1 ವೀಕ್ ಮುಂದೆ ಹೋಗಿದೆ, ಒಂದಲ್ಲ 2 ವೀಕ್ ಮುಂದೆ ಹೋಗಿದೆ. 25ನೇ ತಾರೀಕು ಎಕ್ಸಾಮ್ ಇರೋದು ಶನಿವಾರದಂದು. ಓಕೆ, ಯಾವುದು? ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ನೆನ್ಪಿಟ್ಕೊಳ್ಳಿ, ಎಲ್ಲರೂ ಬರೀಬೇಕಿದು. ಆಮೇಲೆ 26 ಭಾನುವಾರದಂದು 10-11 ಪೇಪರ್ 1, ಆಮೇಲೆ 2-4 26ನೇ ತಾರೀಕು ಪೇಪರ್ 2 ಫೆಬ್ರವರಿ ಅಂತು. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಮೇಲ್ಕಂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇದ್ರ ಬೆಂಗಳೂರಲ್ಲಿ ಮಾತ್ರ ನಡೆಸ್ತಾ ಇದ್ದಾರೆ ಎಕ್ಸಾಮು. ಸೊ ಇದನ್ನು ಏನೂ ಚೇಂಜಸ್ ಮಾಡಿಲ್ಲ. ಓಕೆ, ತುಂಬ ವಿದ್ಯಾರ್ಥಿಗಳು ಅದನ್ನು ಕೇಳ್ತಾ ಇದ್ರು, ಎಕ್ಸಾಮ್ ಬೆಂಗಳೂರಲ್ಲಿ ಅಷ್ಟೇ ಇದೆಯಾ ಅಥವಾ ಬೇರೆ ಕಡೆಯೂ ಇದೆಯಾ ಅಂತ. ಸೊ ಇದ್ರ ಕುರಿತು ಯಾವುದೇ ಚೇಂಜಸ್ನ ಮಾಡಿಲ್ಲ, ಬೆಂಗಳೂರಲ್ಲಷ್ಟೇ ಎಕ್ಸಾಮ್ನ ಇಡ್ತಾ ಇದ್ದಾರೆ. ಓಕೆ, ಸೊ ಈಗ ರಿವೈಸ್ ಡೇಟ್ ಯಾವಾಗ ಇನ್ನೊಂದ್ಸಲ ನೋಡಿ, 25ನೇ ತಾರೀಕು ಮತ್ತು 26ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಫೆಬ್ರವರಿ 2023. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಕಮೆಂಟ್ ಬಿಲೋ. ಥ್ಯಾಂಕ್ ಯು.